ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ IBPS ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಕಡೆಯಿಂದ ಏನಪ್ಪಾ ಅಂದ್ರೆ ಒಂದು ಹೊಸ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಬಂದಿದೆ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದ್ವಿ. ಸೊ ಯಾವ್ದಕ್ಕೋಸ್ಕರ ರಿಕ್ರೂಟ್ಮೆಂಟ್ ಮಾಡ್ತಾ ಇದಾರೆ ಅಂದ್ರೆ ಆಫೀಸರ್ ಸ್ಕೇಲ್ 1, 2 and 3, ಅದೇ ಜೊತೆಗೆ ನೋಡ್ರಿ ಆಫೀಸ್ ಅಸಿಸ್ಟೆಂಟ್ ಮಲ್ಟಿ ಪರ್ಪಸ್ ಇನ್ ರೀಜನಲ್ ರೂರಲ್ ಬ್ಯಾಂಕ್ ಅಂದ್ರೆ RRB ಅಂತ ಏನ್ ಕರಿತೀವಲ್ಲ, ಈ RRB ಅಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಾ ಇದಾರೆ. ಸೊ ನೋಡ್ರಿ, ಅವರ ಆಫೀಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು www.ibbs.in. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಯಾವ್ದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ https://cgrs.ibps.in ಗೆ ನೀವ್ ಏನಪ್ಪಂದ್ರೆ ಕಾಂಟ್ಯಾಕ್ಟ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ನೋಡ್ರಿ, ಇಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಕಾಮನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಏನಿದೆಯಲ್ಲ, ಇದನ್ನ ರೀಜನಲ್ ರೂರಲ್ ಬ್ಯಾಂಕ್ ಅಲ್ಲಿ ಏನಪ್ಪಾ ಅಂದ್ರೆ ಆಫೀಸರ್ ಸ್ಕೇಲ್ 1, 2 ಮತ್ತೆ 3 ಜೊತೆಗೆ ನೋಡ್ರಿ ಗ್ರೂಪ್ ಬಿ ಹುದ್ದೆಗಳಾದಂತ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಗೆ ಏನ್ ಮಾಡಿದಾರೆ ಅಂದ್ರೆ ಒಂದು ನೇಮಕಾತಿಯನ್ನ ಕರೆದಿದ್ದಾರೆ. ಹಾಗಾದ್ರೆ ಏನೇನ್ ಶೆಡ್ಯೂಲ್ ಇದೆ ಅಂತ ನಾವು ನೋಡೋದಾದ್ರೆ ನೋಡ್ರಿ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 7/6/2024 27/6/2024 ನಿಮ್ಗೆ ಅಪ್ಲಿಕೇಶನ್ ಓಪನ್ ಇರುತ್ತೆ. ಇದೇ ದಿನಾಂಕದೊಳಗೆ ನೀವ್ ಏನ್ ಮಾಡ್ಬೇಕಾಗತ್ತಂದ್ರೆ ಆನ್ಲೈನ್ ಪೇಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಜೊತೆಗೆ ನೋಡ್ರಿ, ಇವರು ಫ್ರೀ ಎಕ್ಸಾಮ್ ಟ್ರೈನಿಂಗ್ ಅಂತ ಮಾಡಿದ್ದಾರೆ. ಅದಕ್ಕೆ ನಿಮ್ಗೆ ಏನಪ್ಪಾ ಅಂದ್ರೆ ಅಡ್ಮಿಟ್ ಕಾರ್ಡ್ ಅನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂದ್ರೆ July 2024 ರಿಲೀಸ್ ಮಾಡ್ತಾರೆ. ಅದೇ ತರನಾಗಿ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಯಾವಾಗ ಇರುತ್ತೆ ಅಂದ್ರೆ 27/7/2024 27/7/2024 ಇರುತ್ತೆ. ಅದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಗೆ ಕಾಲ್ ಲೆಟರ್ ಅನ್ನ ಯಾವಾಗ ಬಿಡ್ತಾರೆ ಅಥವಾ ಅಡ್ಮಿಟ್ ಕಾರ್ಡ್ ಅನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂದ್ರೆ July/August 2024 ರಿಲೀಸ್ ಮಾಡ್ತಾರೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆನ್ಲೈನ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂದ್ರೆ August 2024 ಕಂಡಕ್ಟ್ ಮಾಡ್ತಾರೆ. ಜೊತೆಗೆ ನೋಡ್ರಿ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ರಿಸಲ್ಟ್ ಅನ್ನ ಯಾವಾಗ ಬಿಡ್ತಾರೆ ಅಂದ್ರೆ August/September 2024 ರಿಲೀಸ್ ಮಾಡ್ತಾರೆ. ಅದೇ ತಿಂಗಳು ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಮೇನ್ಸ್ ಎಕ್ಸಾಮಿನೇಷನ್ಸ್ ಏನ್ ಮಾಡ್ತಾರೆ ಅಂದ್ರೆ ಹಾಲ್ ಟಿಕೆಟ್ ಅನ್ನ ರಿಲೀಸ್ ಮಾಡ್ತಾರೆ. ಮೇನ್ ಎಕ್ಸಾಮಿನೇಷನ್ ಅಥವಾ ಮೇನ್ಸ್ ಎಕ್ಸಾಮಿನೇಷನ್ ಏನಿರುತ್ತಲ್ಲ ಅದನ್ನ September/October 2024 ಕಂಡಕ್ಟ್ ಮಾಡ್ತಾರೆ. ಈ ಒಂದು ಮೇನ್ ಎಕ್ಸಾಮಿನೇಷನ್ ರಿಸಲ್ಟ್ ಅನ್ನು ಕೂಡ ನೋಡ್ರಿ October 2024 ಏನ್ ಮಾಡ್ತಾರೆ ಅಂದ್ರೆ ರಿಲೀಸ್ ಮಾಡ್ತಾರೆ. ಜೊತೆಗೆ ನೋಡ್ರಿ, ಆಫೀಸರ್ ಸ್ಕೇಲ್ 1, 2 and 3 ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ ಈ ಒಂದು ಪರ್ಸನಲ್ ಇಂಟರ್ವ್ಯೂಗೆ ಕಾಲ್ ಲೆಟರ್ ಅನ್ನ October/November ಅಲ್ಲಿ ರಿಲೀಸ್ ಮಾಡ್ತಾರೆ. ಜೊತೆಗೆ ಏನಂದ್ರೆ ಇಂಟರ್ವ್ಯೂ ಅನ್ನ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂದ್ರೆ November 2024 ಕಂಡಕ್ಟ್ ಮಾಡ್ತಾರೆ. ಜೊತೆಗೆ ನೋಡ್ರಿ, ಪ್ರೊವಿಷನಲ್ ಅಲಾಟ್ಮೆಂಟ್ ಅಂದ್ರೆ ನಿಮ್ಮ ಕಂಪ್ಲೀಟ್ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿ ನಿಮ್ಗೆ ಅಲಾಟ್ಮೆಂಟ್ ಅನ್ನ ಯಾವಾಗ ಮಾಡ್ತಾರೆ ಅಂದ್ರೆ January 2025 ಅಲಾಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಈಗ ನಾವು ಒಂದೊಂದೇ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೋಡ್ತಾ ಹೋಗೋಣ. ಸೊ ಫಸ್ಟ್ ನಿಮ್ಗೆ ಹೇಳ್ದಂಗೆ ನೋಡ್ರಿ, ಇಲ್ಲಿ ಎರಡ್ ತರದ ಹುದ್ದೆಗಳಿದೆ. ಫಸ್ಟ್ ಗ್ರೂಪ್ ಎ ಹುದ್ದೆಗಳು, ಇದರಲ್ಲಿ ಆಫೀಸರ್ ಸ್ಕೇಲ್ 1, 2 and 3 ಬರುತ್ತೆ. ಇದಾದ್ಮೇಲೆ ಗ್ರೂಪ್ ಬಿ ಹುದ್ದೆಗಳು ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಅಂದ್ರೆ ಅಸಿಸ್ಟೆಂಟ್ ಹುದ್ದೆಗಳಿಗೆ ನೇಮಕಾತಿಯನ್ನ ಕರೆದಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಗ್ರೂಪ್ ಎ ಹುದ್ದೆಗಳು ಏನಿರುತ್ತಲ್ಲ ಅವನ್ನ ಏನ್ ಮಾಡ್ತಾರೆ ಅಂದ್ರೆ ಮೂರು ಹಂತದಲ್ಲಿ ಕಂಡಕ್ಟ್ ಮಾಡ್ತಾರೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಮೇನ್ ಎಕ್ಸಾಮಿನೇಷನ್ ಮತ್ತೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಮಲ್ಟಿಪರ್ಪಸ್ ಏನ್ ಎಕ್ಸಾಮಿನೇಷನ್ ಇರುತ್ತಲ್ಲ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎರಡೇ ಹಂತದಲ್ಲಿ ಎಕ್ಸಾಮಿನೇಷನ್ ಇರುತ್ತೆ, ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮತ್ತೆ ಮೇನ್ ಎಕ್ಸಾಮಿನೇಷನ್. ಜೊತೆಗೆ ನೋಡ್ರಿ, ಪರ್ಸನಲ್ ಇಂಟರ್ವ್ಯೂ ಏನಿದೆಯಲ್ಲ ಆಫೀಸರ್ ಸ್ಕೇಲ್ 1 ಮತ್ತೆ ಸ್ಕೇಲ್ 2 ಪರ್ಸನಲ್ ಇಂಟರ್ವ್ಯೂ ಅನ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅಂದ್ರೆ ನವಾಡ ಮತ್ತೆ IBPS ಅವರು ಕೂಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಇಂಟರ್ವ್ಯೂ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಇದಾದ್ಮೇಲೆ ನೋಡ್ರಿ, ಯಾವ್ಯಾವ ಬ್ಯಾಂಕ್ ಗಳಿದೆ ಮತ್ತೆ ಏನು ಪ್ರೆಸೆಂಟ್ ಹೆಡ್ ಆಫೀಸ್ ಅಲ್ಲಿ ಇದೆ ಮತ್ತೆ ಯಾವ ರಾಜ್ಯದಲ್ಲಿ ಇದೆ, ಜೊತೆಗೆ ಅವರಿಗೆ ಯಾವ ತರನ ಅಂತ ಲೋಕಲ್ ಲ್ಯಾಂಗ್ವೇಜ್ ಬೇಕು ಅಂದ್ರೆ, ಈಗ ನೋಡ್ರಿ ರೀಜನಲ್ ರೂರಲ್ ಬ್ಯಾಂಕ್ ಅಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಸ್ಥಳೀಯ ಭಾಷೆಯಲ್ಲಿ ಭಾಷಾ ಪ್ರಾವೀಣ್ಯತೆ ಇರಬೇಕಾಗುತ್ತೆ. ಹಾಗಾಗಿ ನೋಡ್ರಿ ಲಿಸ್ಟ್ ಆಫ್ ಬ್ಯಾಂಕ್ಸ್ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಎರಡು ಬ್ಯಾಂಕ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಮೊದಲೇ ನೋಡ್ರಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ ಬಳ್ಳಾರಿಯಲ್ಲಿ ಇದೆ. ಸೊ ಇಲ್ಲಿ ನಿಮ್ಗೆ ಬೇಕಾದಂತ ಭಾಷೆ ಯಾವ್ದಪ್ಪ ಅಂದ್ರೆ ಕನ್ನಡ. ಅದೇ ತರನ ಇನ್ನೊಂದು ಬ್ಯಾಂಕ್ ಯಾವ್ದು ಪಾರ್ಟಿಸಿಪೇಟ್ ಮಾಡ್ತಿದೆ ಅಂದ್ರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, ಇದು ಧಾರವಾಡದಲ್ಲಿ ಹೆಡ್ ಕ್ವಾರ್ಟರ್ ಇದೆ. ಇಲ್ಲಿ ಕೂಡ ಸ್ಥಳೀಯ ಭಾಷೆ ಪ್ರಾವೀಣ್ಯತೆ ನಿಮ್ಗೆ ಕನ್ನಡ ಇರಬೇಕಾಗತ್ತೆ. ಸೊ ಇದಾದ್ಮೇಲೆ ನೋಡ್ರಿ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಕೊಟ್ಟಿದ್ದಾರೆ, ಏನೇನ್ ಎಲಿಜಿಬಿಲಿಟಿ ಇದೆ, ಅರ್ಹತೆ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಮೊದಲು ನೋಡ್ರಿ ವಯೋಮಿತಿಯನ್ನ ನೋಡ್ತಾ ಹೋಗೋಣ. ಗ್ರೂಪ್ ಬಿ ಮಲ್ಟಿಪರ್ಪಸ್ ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ ನಿಮ್ಮ ವಯೋಮಿತಿ ಎಷ್ಟಿರ್ಬೇಕಂದ್ರೆ 18-28 ಇರಬೇಕಾಗುತ್ತೆ. ಸೊ ನೋಡ್ರಿ ಇಲ್ಲಿ ನಿಮ್ಮ ಜನ್ಮ ದಿನಾಂಕ 2/6/1996 1/6/2006 ಒಳಗಡೆ ಇರಬೇಕಾಗುತ್ತೆ. ನೆಕ್ಸ್ಟ್ ಗ್ರೂಪ್ ಎ ಅಸಿಸ್ಟೆಂಟ್ ಅಥವಾ ಗ್ರೂಪ್ ಎ ಆಫೀಸರ್ ಹುದ್ದೆಗಳಿಗೆ ನೋಡ್ರಿ, ಫಸ್ಟ್ ಆಫೀಸರ್ ಸ್ಕೇಲ್ 1 ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿಗೆ ನಿಮ್ಮ ವಯೋಮಿತಿ 18-30 ಇರಬೇಕಾಗತ್ತೆ. ಇಲ್ಲಿ ನಿಮ್ಮ ಜನ್ಮ ದಿನಾಂಕ 3/6/1994 31/5/2006 ಒಳಗಡೆ ಇರಬೇಕಾಗತ್ತೆ. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 2 ಮ್ಯಾನೇಜರ್ ಹುದ್ದೆಗಳಿಗೆ ನೋಡ್ರಿ ವಯೋಮಿತಿ ಬಂದು 21-32. ಇಲ್ಲಿ ನಿಮ್ಮ ಜನ್ಮ ದಿನಾಂಕ 3/6/1992
2003 ಒಳಗಡೆ ಇರ್ಬೇಕಾಗತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆಫೀಸರ್ ಸ್ಕೇಲ್ 3, ಸೀನಿಯರ್ ಮ್ಯಾನೇಜರ್ ಏನಪ್ಪಾ ಅಂದ್ರೆ ವಯೋಮಿತಿ ಬಂದು 21-40 ವರ್ಷ. ಇಲ್ಲಿ ನಿಮ್ಮ ಜನ್ಮ ದಿನಾಂಕ 3/6/1984 31/5/2003 ಒಳಗಡೆ ಇರ್ಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ ಕೆಲವೊಂದ್ ಕ್ಯಾಟಗರಿಗೆ ಏನ್ ಮಾಡಿದ್ರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ನೀವೇನಾದ್ರೂ SC/ST ಅಭ್ಯರ್ಥಿಗಳಾಗಿದ್ರೆ ನಿಮಗೆ 5 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ನೀವೇನಾದ್ರೂ OBC ಅಭ್ಯರ್ಥಿಗಳಾಗಿದ್ರೆ ನಿಮಗೆ 3 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ನೀವೇನಾದ್ರೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ ನಿಮಗೆ 10 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ಜೊತೆಗೆ ನೋಡ್ರಿ ನೀವೇನಾದ್ರೂ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದ್ರೆ ಮಾಜಿ ಸೈನಿಕರಾಗಿದ್ರೆ ನಿಮಗೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ಸೊ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನೇನು ಅರ್ಹತೆ ಇರಬೇಕಂತ ಕೊಟ್ಟಿದ್ದಾರೆ, ಯಾರು ವಯೋಮಿತಿನ ತೆಗೆದುಕೊಳ್ತಿರಲ್ಲ ಅವರಿಗೆ. ಸೊ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದ್ರೆ ಏನು, ಆ ಕ್ಯಾಂಡಿಡೇಟ್ ಏನೇನು ಕ್ವಾಲಿಫಿಕೇಶನ್ ಇರಬೇಕಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವೇನ್ ನೋಡೋಣ ಅಂದ್ರೆ ವಿದ್ಯಾರ್ಹತೆಯನ್ನ ನೋಡ್ತಾ ಹೋಗೋಣ. ಫಸ್ಟ್ ನೋಡ್ರಿ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಗೆ ಏನಪ್ಪಾ ಅಂದ್ರೆ ನೀವು ಪದವೀಧರರಾಗಿರ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಸ್ಥಳೀಯ ಭಾಷೆ ಏನಿದೆ ಆ ಸ್ಥಳೀಯ ಭಾಷೆಯಲ್ಲಿ ನಿಮ್ಗೆ ಏನಂದ್ರೆ ಭಾಷಾ ಪ್ರಾವೀಣ್ಯತೆ ಇರಬೇಕಾಗುತ್ತೆ. ಜೊತೆಗೆ ನೋಡ್ರಿ ವರ್ಕಿಂಗ್ ನಾಲೆಜ್ ಆಫ್ ಕಂಪ್ಯೂಟರ್ ಅಂದ್ರೆ ಕಂಪ್ಯೂಟರ್ ಹೇಗೆ ಕೆಲಸ ಮಾಡುತ್ತೆ ಅದರೊಳಗಡೆ ನಿಮಗೆ ಕೆಲವೊಂದಿಷ್ಟು MS Excel ಆಗ್ಲಿ ವರ್ಡ್ ಆಗ್ಲಿ ಇದ್ರ ಬಗ್ಗೆ ನಿಮ್ಗೆ ನಾಲೆಜ್ ಅನ್ನ ಇರಬೇಕಾಗುತ್ತೆ. ಅಂದ್ರೆ ವರ್ಕಿಂಗ್ ನಾಲೆಜ್ ಆಫ್ ಕಂಪ್ಯೂಟರ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇದಾದ್ಮೇಲೆ ನೋಡ್ರಿ ಆಫೀಸರ್ ಸ್ಕೇಲ್ 1 ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಏನಪ್ಪಾ ಅಂದ್ರೆ ಯಾವ್ದಾದ್ರೂ ಪದವಿ ಆದ್ರೂ ಆಗುತ್ತೆ. ಬಟ್ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಪದವೀಧರಿಗೆ ಏನ್ ಮಾಡ್ತಾರೆ ಅಂದ್ರೆ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಯಾವ ಪದವೀಧರಿಗೆ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಅಂದ್ರೆ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಅನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಸೈನ್ಸ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಪಿಸಿಕಲ್ಚರ್, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್, ಲಾ, ಎಕನಾಮಿಕ್ಸ್ ಆರ್ ಅಕೌಂಟೆನ್ಸಿ. ಈ ಒಂದು ಯಾರು ಪದವಿಯನ್ನ ಮಾಡಿರ್ತಾರಲ್ಲ ಇವರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಕೊಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ ಸ್ಥಳೀಯ ಭಾಷೆ ಏನಿದೆಯಲ್ಲ ಆ ಭಾಷೆಯಲ್ಲಿ ಭಾಷಾ ಪ್ರಾವೀಣ್ಯತೆ ಇರಬೇಕಾಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ನಾಲೆಜ್ ಕೂಡ ನಿಮ್ಗೆ ಇರಬೇಕಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನಂದ್ರೆ ಆಫೀಸರ್ ಸ್ಕೇಲ್ 2 ಜನರಲ್ ಬ್ಯಾಂಕಿಂಗ್ ಆಫೀಸರ್. ಇಲ್ಲಿ ಏನಂದ್ರೆ ಸೊ ಇಲ್ಲಿ ಕೂಡ ನೀವ್ ಏನ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಪದವೀಧರಾಗಿದ್ರು ನಡೆಯುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ 50% ಅಗ್ರಿಗೆಂಟ್ ಇರಬೇಕಾಗುತ್ತೆ. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಪದವೀಧರರಿಗೆ ಇವರು ಪ್ರಾಧಾನ್ಯತೆಯನ್ನ ಕೊಡ್ತಾ ಹೋಗ್ತಾರೆ. ಯಾರಿಗೆ ಪ್ರಾಧಾನ್ಯತೆಯನ್ನ ಕೊಡ್ತಾರೆ ಅಂದ್ರೆ ಯಾವ ಒಂದು ಪದವೀಧರರು ಬ್ಯಾಂಕಿಂಗ್, ಫೈನಾನ್ಸ್, ಮಾರ್ಕೆಟಿಂಗ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಅನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಸೈನ್ಸ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಫಿಸಿಕಲ್ಚರ್, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್, ಲಾ, ಎಕನಾಮಿಕ್ಸ್ ಅಂಡ್ ಅಕೌಂಟೆನ್ಸಿಯಲ್ಲಿ ಪದವಿನ ಪಡೆದಿರ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಕೊಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ. ನೀವು 2 ವರ್ಷ ಏನಾಗಿರ್ಬೇಕಂದ್ರೆ ಫೈನಾನ್ಸ್ ಇನ್ಸ್ಟಿಟ್ಯೂಟ್ ಒಳಗೆ ಆಫೀಸರ್ ಆಗಿ ಕೆಲಸವನ್ನ ಮಾಡಿರ್ಬೇಕು. ಇದಾದ್ಮೇಲೆ ನೆಕ್ಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ ಆಫೀಸರ್ ಸ್ಕೇಲ್ 2 ಸ್ಪೆಸಿಫಿಕ್ ಸ್ಪೆಷಲಿಸ್ಟ್ ಆಫೀಸರ್ಸ್ ಅಂತ. ಇಲ್ಲಿ ನೋಡ್ರಿ ಫಸ್ಟ್ ಬರೋದು ಯಾವ್ದಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಫೀಸರ್. ಇವ್ರಿಗೆ ಏನಂದ್ರೆ ನೀವು ಯಾವ್ದ್ರಲ್ಲಿ ಪದವಿಯನ್ನ ಪಡೆದಿರ್ಬೇಕಂದ್ರೆ ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಏನಪ್ಪಾ ಅಂದ್ರೆ ಇಂಜಿನಿಯರಿಂಗ್ ಪದವಿಯನ್ನ ಪಡೆದಿರ್ಬೇಕು. ಜೊತೆಗೆ 50% ಅಗ್ರಿಗೇಟ್ ಇರಬೇಕಾಗುತ್ತೆ. ಜೊತೆಗೆ ನೋಡ್ರಿ 1 ವರ್ಷ ನಿಮ್ಗೆ ಕೆಲಸದ ಅನುಭವ ಇರಬೇಕಾಗುತ್ತೆ. ನೆಕ್ಸ್ಟ್ ಚಾರ್ಟೆಡ್ ಅಕೌಂಟೆಂಟ್ ಗೆ ಏನಪ್ಪಾ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಸರ್ಟಿಫೈಡ್ ಅಸೋಸಿಯೇಟೆಡ್ ಇಂದ ನೀವೇನಪ್ಪಾ ಅಂದ್ರೆ ಸರ್ಟಿಫೈಡ್ ಅಸೋಸಿಯೇಟ್ ಇಂದ ನೀವು ಸರ್ಟಿಫಿಕೇಟ್ ಅನ್ನ ಪಡೆದಿರ್ಬೇಕಾಗುತ್ತೆ. ಅಂದ್ರೆ CA ನ ಮಾಡಿರ್ಬೇಕಾಗುತ್ತೆ. ಜೊತೆಗೆ 1 ವರ್ಷ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕೆಲಸವನ್ನ ಮಾಡಿರ್ಬೇಕು. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಲಾ ಆಫೀಸರ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಅಂದ್ರೆ ನೀವು ಕಾನೂನಿನಲ್ಲಿ ಪದವಿಯನ್ನ ಪಡೆದಿರ್ಬೇಕು. ಜೊತೆಗೆ 50% ಅಗ್ರಿಗೇಟ್ ಇರಬೇಕಾಗುತ್ತೆ. ಜೊತೆಗೆ ನೋಡ್ರಿ 2 ವರ್ಷ ನೀವು ಏನಪ್ಪಾ ಅಂದ್ರೆ ಅಡ್ವೊಕೇಟ್ ಆಗಿ ಕೆಲಸವನ್ನ ಮಾಡಿರ್ಬೇಕು, ಅಥವಾ 2 ವರ್ಷ ಲಾ ಆಫೀಸರ್ ಆಗಿ ನೀವೇನಪ್ಪಾ ಅಂದ್ರೆ ಯಾವ್ದಾದ್ರು ಬ್ಯಾಂಕ್ ಅಥವಾ ಫೈನಾನ್ಶಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸವನ್ನ ಮಾಡಿರ್ಬೇಕು. ನೆಕ್ಸ್ಟ್ ನೋಡ್ರಿ ಟ್ರೆಜರಿ ಮ್ಯಾನೇಜರ್ ಒಳಗೆ ಏನಪ್ಪಾ ಅಂದ್ರೆ ಚಾರ್ಟೆಡ್ ಅಕೌಂಟೆಂಟ್ ಮತ್ತೆ MBA ಇನ್ ಫೈನಾನ್ಸ್ ಯಾರು ಮಾಡಿರ್ತಾರಲ್ಲ ಅವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಜೊತೆಗೆ 1 ವರ್ಷ ಕೆಲಸದ ಅನುಭವ ಇರಬೇಕಾಗುತ್ತೆ. ನೆಕ್ಸ್ಟ್ ಮಾರ್ಕೆಟಿಂಗ್ ಬಂದಾಗ ನೋಡ್ರಿ ನೀವು MBA ನ ಮಾರ್ಕೆಟಿಂಗ್ ಅಲ್ಲಿ ಮಾಡಿರ್ಬೇಕು ಅಂತವ್ರು ಎಲಿಜಿಬಲ್ ಆಗ್ತಾರೆ. ಜೊತೆಗೆ 1 ವರ್ಷ ಕೆಲಸದ ಅನುಭವ ಇರಬೇಕಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಅಗ್ರಿಕಲ್ಚರ್ ಆಫೀಸರ್ಸ್ ಅಂತ ಹೇಳಿ. ಇಲ್ಲಿ ನಿಮ್ಗೆ ಏನಿರ್ಬೇಕಪ್ಪ ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿಯನ್ನ ಪಡೆದಿರ್ಬೇಕು. ಎಸ್ಪೆಷಲಿ ಯಾವ್ದ್ರೊಳಗ ಅಂದ್ರೆ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಡೈರಿ, ಅನಿಮಲ್ ಹಸ್ಬೆಂಡ್ರಿ, ಫಾರೆಸ್ಟ್ರಿ, ವೆಟರ್ನರಿ ಸೈನ್ಸ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಫಿಸಿಕಲ್ಚರ್. ಇದ್ರೊಳಗಡೆ ನೀವ್ ಏನ್ ಮಾಡಿರ್ಬೇಕಂದ್ರೆ ಪದವಿಯನ್ನ ಪಡೆದಿರ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ 50% ಅಗ್ರಿಗೇಟ್ ಇರಬೇಕಾಗತ್ತೆ. ಜೊತೆಗೆ ನೋಡ್ರಿ 2 ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ಕೆಲಸದ ಅನುಭವ ಇರಬೇಕಾಗತ್ತೆ. ನೆಕ್ಸ್ಟ್ ಏನಂದ್ರೆ ಆಫೀಸರ್ ಸ್ಕೇಲ್ 3 ಸೀನಿಯರ್ ಮ್ಯಾನೇಜರ್. ಇಲ್ಲಿ ಏನ್ ಮಾಡಿರ್ಬೇಕಂದ್ರೆ ಯಾವ್ದಾದ್ರು ಪದವೀಧರಾದ್ರೂ ಎಲಿಜಿಬಲ್ ಆಗ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ 50% ಅಗ್ರಿಗೇಟ್ ಇರಬೇಕು. ಆದ್ರೆ ಅವ್ರು ಯಾರಿಗೆ ಪ್ರಾಧಾನ್ಯತೆಯನ್ನ ಕೊಡ್ತಾರೆ ಅಂದ್ರೆ ನೋಡ್ರಿ ಯಾರು ಡಿಗ್ರಿ ಅಥವಾ ಡಿಪ್ಲೊಮಾನ ಬ್ಯಾಂಕಿಂಗ್, ಫೈನಾನ್ಸ್, ಮಾರ್ಕೆಟಿಂಗ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಅನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಸೈನ್ಸ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಫಿಸಿಕಲ್ಚರ್,
ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಲಾ ಎಕನಾಮಿಕ್ಸ್ ಅಂಡ್ ಅಕೌಂಟೆನ್ಸ್ ಅಲ್ಲಿ ಮಾಡಿರ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ 5 ವರ್ಷ ನಿಮ್ಗೇನಪ್ಪ ಅಂದ್ರೆ ಕೆಲಸದ ಅನುಭವ ಇರಬೇಕಾಗುತ್ತೆ. ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಎಲ್ಲಾ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿದೆಲ್ಲ ಅದನ್ನ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಬೋರ್ಡ್ ಇಂದ ಪಡೆದುಕೊಂಡಿರ್ಬೇಕಾಗಿರುತ್ತೆ. ಜೊತೆಗೆ ನೋಡ್ರಿ ಎಲ್ಲಾ ಡಾಕ್ಯುಮೆಂಟ್ಸ್ ಇರಬೇಕು. ಜೊತೆಗೆ ಏನಪ್ಪಾ ಅಂದ್ರೆ 27/6/2024 ಮುಂಚೆ ನಿಮ್ಮ ಡಾಕ್ಯುಮೆಂಟ್ಸ್ ರೆಡಿ ಇರ್ಬೇಕು. ಅಂದ್ರೆ ಯಾರೆಲ್ಲ ಫೈನಲ್ ಇಯರ್ ಇರ್ತಿರಲ್ಲ ಇವರು ಎಲಿಜಿಬಲ್ ಆಗ್ತೀರಾ. ಬಟ್ ಏನಪ್ಪ ಅಂದ್ರೆ 27/6/2024 ಮುಂಚೆ ನೀವು ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡಿರ್ಬೇಕು. ನೆಕ್ಸ್ಟ್ ನೋಡ್ರಿ ಸ್ಥಳೀಯ ಭಾಷೆಯಲ್ಲಿ ಪ್ರಾವೀಣ್ಯತೆ ಏನಪ್ಪಾ ಅಂತಂದ್ರೆ ಸ್ಥಳೀಯ ಭಾಷೆಯಲ್ಲಿ ನಿಮ್ಗೆ ಓದಕ್ಕೆ ಬರೆಯಕ್ಕೆ ಮತ್ತೆ ಮಾತಾಡಕ್ ಬರ್ಬೇಕು. ಆ ಒಂದು ಪ್ರಾವೀಣ್ಯತೆನ ಇಲ್ಲಿ ಚೆಕ್ ಮಾಡ್ತಾರೆ. ಅದಾದ್ರೆ ನೆಕ್ಸ್ಟ್ ನೋಡ್ರಿ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಅಪ್ಲಿಕೇಶನ್ ಫೀಸ್ ನೋಡ್ರಿ ಆಫೀಸರ್ ಮತ್ತೆ ಆಫೀಸ್ ಅಸಿಸ್ಟೆಂಟ್ ಏನಿದೆಲ್ಲ ಎರಡಕ್ಕೂ ಒಂದೇ ತರನಾಗಿದೆ. ನೀವೇನಾದ್ರೂ ಎಸ್ ಸಿ ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ 175 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಅದೇ ತರನಾಗಿ ನೀವು ಬಿಟ್ಟು ಬೇರೆ ಎಲ್ಲಾ ಕ್ಯಾಟಗರಿಗೆ ಸೇರಿದ್ರೆ ನಿಮ್ಗೆ ಇಲ್ಲಿ ಏನಪ್ಪಾ ಅಂದ್ರೆ 850 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೆಕ್ಸ್ಟ್ ನೋಡ್ರಿ ಆನ್ಲೈನ್ ಎಕ್ಸಾಮಿನೇಷನ್ ಅನ್ನ ನೋಡೋದಾದ್ರೆ ಫಸ್ಟ್ ಏನಪ್ಪಾ ಅಂದ್ರೆ ಆಗ್ಲೇ ಹೇಳ್ದಂಗೆ ಪ್ರಿಲಿಮಿನರಿ ಮತ್ತೆ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಆಫೀಸರ್ಸ್ ಹುದ್ದೆಗಳಿಗೆ ಮಾತ್ರ ಏನಂದ್ರೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ನೋಡ್ರಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಫೀಸ್ ಅಸಿಸ್ಟೆಂಟ್ ನೋಡೋದಾದ್ರೆ ಇಲ್ಲಿ ನೋಡ್ರಿ 2 ಸಬ್ಜೆಕ್ಟ್ ಇರುತ್ತೆ, ರೀಸನಿಂಗ್ ಮತ್ತೆ ನ್ಯೂಮೆರಿಕಲ್ ಎಬಿಲಿಟಿ. ಎರಡರದ ಮೇಲೆ ಏನಪ್ಪ ಅಂದ್ರೆ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ಗೆ. ಮ್ಯಾಕ್ಸಿಮಮ್ ಡ್ಯೂರೇಷನ್ ಆಫ್ ಟೈಮ್ ಎಷ್ಟಿರುತ್ತೆ ಅಂದ್ರೆ 45 ನಿಮಿಷ ಇರುತ್ತೆ. ಅದೇ ಆಫೀಸರ್ ಸ್ಕೇಲ್ 1 ಗಾದ್ರೆ ನೋಡ್ರಿ ಇಲ್ಲಿ ಕೂಡ 2 ಸಬ್ಜೆಕ್ಟ್ ಇರುತ್ತೆ, ರೀಸನಿಂಗ್ ಮತ್ತೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ. ಅಲ್ಲೇ ನ್ಯೂಮೆರಿಕಲ್ ಎಬಿಲಿಟಿ ಇದೆಲ್ಲ ಅದನ್ನ ರಿಪ್ಲೇಸ್ ಮಾಡಿ ಇಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಇಟ್ಟಿರ್ತಾರೆ. ಇಲ್ಲಿ ಕೂಡ ಏನಪ್ಪ ಅಂದ್ರೆ ಪ್ರತಿಯೊಂದು ಭಾಷೆಯಿಂದ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 40 ಕ್ವಶನ್ಸ್ ಅನ್ನ ಕೇಳ್ತಾರೆ 40 ಮಾರ್ಕ್ಸ್ಗೆ. ಅಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ಗೆ. ಹಾಗಾಗಿ 80 ಪ್ರಶ್ನೆಗಳನ್ನ ಕೇಳ್ತಾರೆ 80 ಮಾರ್ಕ್ಸ್ಗೆ, ಒಟ್ಟು 45 ನಿಮಿಷ ಡ್ಯೂರೇಷನ್ಸ್ ಇರುತ್ತೆ. ಸೊ ನೋಡ್ರಿ ಇಲ್ಲಿ ಏನ್ ಟಿಕ್ ಮಾರ್ಕ್ ಹಾಕಿದಾರಲ್ಲ ಮೀಡಿಯಂ ಆಫ್ ಲ್ಯಾಂಗ್ವೇಜ್ ಅಂದ್ರೆ ಅದೇನಾಗುತ್ತಂದ್ರೆ ಸ್ಟೇಟ್ ಇಂದ ಸ್ಟೇಟ್ಗೆ ಚೇಂಜ್ ಆಗ್ತಾ ಹೋಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಬೇರೆ ಇದ್ರೆ ಆಂಧ್ರಪ್ರದೇಶದಲ್ಲಿ ಬೇರೆ ಇರುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಮೇನ್ ಎಕ್ಸಾಮಿನೇಷನ್ ಅನ್ನ ನೋಡೋದಾದ್ರೆ ಫಸ್ಟ್ ನೋಡ್ರಿ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ನೋಡೋದಾದ್ರೆ ಇಲ್ಲಿ ಒಟ್ಟು ನಿಮಗೆ ಏನಪ್ಪಾ ಅಂದ್ರೆ 5 ಕ್ಯಾಟಗರಿ ಇರುತ್ತೆ. ಸೊ ನೋಡ್ರಿ 4A ಮತ್ತೆ 4B ಇದೆಯಲ್ಲ, ಇದರಲ್ಲಿ ಎರಡರಲ್ಲಿ ಒಂದ್ ಯಾವ್ದಾದ್ರು ನೀವು ಚಾಯ್ಸ್ ಮಾಡಬಹುದು. 4A ಮತ್ತೆ 4B ಇಲ್ಲಿ ಎರಡರಲ್ಲಿ ಒಂದ್ ನೀವು ಚಾಯ್ಸ್ ಮಾಡ್ಬೇಕಾಗತ್ತೆ. ಸೊ ನೋಡ್ರಿ ರೀಸನಿಂಗ್ ಇಂದ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 40 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ಗೆ. ಕಂಪ್ಯೂಟರ್ ನಾಲೆಜ್ ಇಂದ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ಗೆ. ಜನರಲ್ ಅವೇರ್ನೆಸ್ ಇಂದ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ಗೆ. ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಿಂದ ನಿಮ್ಗೆ 40 ಕ್ವಶನ್ ಕೇಳ್ತಾರೆ 40 ಮಾರ್ಕ್ಸ್ಗೆ. ನ್ಯೂಮರಿಕಲ್ ಎಬಿಲಿಟಿ ಇಂದ ನಿಮ್ಗೆ 40 ಕ್ವಶನ್ ಕೇಳ್ತಾರೆ 50 ಮಾರ್ಕ್ಸ್ಗೆ. ಒಟ್ಟು ನೋಡ್ರಿ 200 ಪ್ರಶ್ನೆಗಳನ್ನ ಕೇಳ್ತಾರೆ, 200 ಅಂಕಗಳಿರುತ್ತೆ, 2 ಅವರ್ ಡ್ಯೂರೇಷನ್ ಅಂದ್ರೆ 2 ಅವರ್ ಡ್ಯೂರೇಷನ್ಸ್ ಇರುತ್ತೆ. ಇದಾದ್ಮೇಲೆ ನೋಡ್ರಿ ಆಫೀಸರ್ ಸ್ಕೇಲ್ 1 ನೋಡೋದಾದ್ರೆ ಇಲ್ಲಿ ಏನಿರುತ್ತಪ್ಪ ಅಂದ್ರೆ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಇಂಗ್ಲಿಷ್ ಅಥವಾ ಹಿಂದಿ ಎರಡರಲ್ಲಿ ಒಂದ್ ಭಾಷೆನ ನೀವು ಇಲ್ಲಿ ಚೂಸ್ ಮಾಡ್ಬೇಕಾಗತ್ತೆ. ರೀಸನಿಂಗ್ ಇಂದ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ಗೆ. ಕಂಪ್ಯೂಟರ್ ನಾಲೆಜ್ ಇಂದ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ಗೆ. ಜನರಲ್ ಅವೇರ್ನೆಸ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ಗೆ. ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಿಂದ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ಗೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಂದ ನೋಡ್ರಿ 40 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ಗೆ. ಒಟ್ಟು 200 ಕ್ವಶನ್ಸ್ ಅನ್ನ ಕೇಳ್ತಾರೆ 200 ಮಾರ್ಕ್ಸ್ಗೆ. 2 ಅವರ್ ಡ್ಯೂರೇಷನ್ಸ್ ಇಲ್ಲಿ ಇರುತ್ತೆ. ಸೊ ಇದಾದ್ಮೇಲೆ ನೋಡ್ರಿ ಲ್ಯಾಂಗ್ವೇಜಸ್ ಅನ್ನ ಹೇಳಿದ್ದೆ, ಯಾವ್ಯಾವ ಭಾಷೆಯಲ್ಲಿ ಬರಿಬಹುದು ನೀವು ಎಕ್ಸಾಮ್ ಅಂತ. ಕರ್ನಾಟಕದಲ್ಲಿ ನೀವು ಲ್ಯಾಂಗ್ವೇಜಸ್ ಅನ್ನ ನೋಡಿದ್ರೆ ಒಟ್ಟು 4 ಭಾಷೆಯಲ್ಲಿ ನೀವು ಏನಪ್ಪಾ ಅಂದ್ರೆ ಪರೀಕ್ಷೆಗಳನ್ನ ಬರಿಬಹುದು. ಒಂದು ಇಂಗ್ಲಿಷ್, ಹಿಂದಿ, ಕನ್ನಡ ಮತ್ತೆ ಕೊಂಕಣಿ, ಒಟ್ಟು 4 ಭಾಷೆಯಲ್ಲಿ ನೀವು ಏನಪ್ಪಾ ಅಂದ್ರೆ ಪರೀಕ್ಷೆಗಳನ್ನ ಬರಿಬಹುದು. ಯಾವ್ಯಾವ ಭಾಷೆಯಲ್ಲಿ ಪರೀಕ್ಷೆಗಳನ್ನ ಬರಿಬಹುದು ಅಂದ್ರೆ ಇಂಗ್ಲಿಷ್, ಹಿಂದಿ, ಕನ್ನಡ ಮತ್ತೆ ಕೊಂಕಣಿ ಭಾಷೆಯಲ್ಲಿ ನೀವು ಏನಪ್ಪಾ ಅಂದ್ರೆ ಪರೀಕ್ಷೆಗಳನ್ನ ಬರಿಬಹುದಾಗಿದೆ. ಇದಾದ್ಮೇಲೆ ನೋಡ್ರಿ ಸಿಂಗಲ್ ಲೆವೆಲ್ ಎಕ್ಸಾಮಿನೇಷನ್ ಇರುತ್ತೆ ಯಾರಿಗಂದ್ರೆ ಆಫೀಸರ್ ಸ್ಕೇಲ್ 2 ಜನರಲ್ ಬ್ಯಾಂಕಿಂಗ್ ಆಫೀಸರ್ಸ್ಗೆ. ಇಲ್ಲೇನ್ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ ಅಂದ್ರೆ ನೋಡ್ರಿ ರೀಸನಿಂಗ್ ಇಂದ ನಿಮ್ಗೆ ಈ ನೋಡ್ರಿ ಜನರಲ್ ಬ್ಯಾಂಕಿಂಗ್ ಆಫೀಸರ್ಸ್ಗೆ ಏನಪ್ಪಾ ಅಂದ್ರೆ 2 ಭಾಷೆಯಲ್ಲಿ ಎಕ್ಸಾಮಿನೇಷನ್ ಇರುತ್ತೆ, ಹಿಂದಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ. ರೀಸನಿಂಗ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ಗೆ. ಕಂಪ್ಯೂಟರ್ ನಾಲೆಜ್ ಇಂದ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ಗೆ. ಫೈನಾನ್ಷಿಯಲ್ ಅವೇರ್ನೆಸ್ ಇಂದ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ಗೆ. ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಿಂದ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ಗೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂಡ್ ಡಾಟಾ ಇಂಟರ್ಪ್ರಿಟೇಷನ್ ಇಂದ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ಗೆ. ಟೋಟಲ್ 200 ಕ್ವಶನ್ಸ್ ಕೇಳ್ತಾರೆ 200 ಮಾರ್ಕ್ಸ್ಗೆ. 2 ಅವರ್ ಡ್ಯೂರೇಷನ್ಸ್ ಇರುತ್ತೆ. ನೋಡ್ರಿ ಇಂಗ್ಲಿಷ್ ಭಾಷೆ ಒಂದೇ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಬಿಟ್ಟು ಉಳಿದೆಲ್ಲ ಪೇಪರ್ಗಳು ಏನಪ್ಪಾ ಅಂದ್ರೆ ಇಂಗ್ಲಿಷ್ ಮತ್ತೆ ಹಿಂದಿಲಿ ಇರುತ್ತೆ. ಇದಾದ್ಮೇಲೆ ನೋಡ್ರಿ ಆಫೀಸರ್ ಸ್ಕೇಲ್ 2 ಸ್ಪೆಷಲಿಸ್ಟ್ ಕ್ಯಾಡರ್ ಅನ್ನ ನೋಡೋದಾದ್ರೆ ಇಲ್ಲಿ ನಿಮ್ಗೆ ಯಾವ ತರನಾಗಿ ಪ್ರಶ್ನೆ ಪತ್ರಿಕೆ ಇರುತ್ತಂದ್ರೆ ಇಲ್ಲಿ ಕೂಡ ಏನಂದ್ರೆ ಹಿಂದಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಶ್ನೆಗಳಿರುತ್ತೆ. ಪ್ರೊಫೆಷನಲ್ ನಾಲೆಜ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ಗೆ. ರೀಸನಿಂಗ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ಗೆ.
ಫೈನಾನ್ಷಿಯಲ್ ಅವೇರ್ನೆಸ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ಗೆ. ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಿಂದ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ಗೆ. ಕಂಪ್ಯೂಟರ್ ನಾಲೆಜ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ಗೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತೆ ಡಾಟಾ ಇಂಟರ್ಪ್ರಿಟೇಷನ್ ಇಂದ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ಗೆ. ಒಟ್ಟು 240 ಕ್ವಶನ್ಸ್ ಕೇಳ್ತಾರೆ 200 ಮಾರ್ಕ್ಸ್ಗೆ. ಇಲ್ಲಿ ನಿಮ್ಗೆ ಟೈಮ್ ಡ್ಯೂರೇಷನ್ಸ್ ಬಂದು 2.5 ಗಂಟೆ ಇರುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡಿದಾರೆ ಅಂದ್ರೆ ಆಫೀಸರ್ ಸ್ಕೇಲ್ 3 ಹುದ್ದೆಗಳಿಗೆ ನೋಡೋದಾದ್ರೆ ನೋಡ್ರಿ, ಇಲ್ಲಿ ಕೂಡ ಎರಡು ಭಾಷೆಯಲ್ಲಿ ಎಕ್ಸಾಮಿನೇಷನ್ ಇರುತ್ತೆ, ಹಿಂದಿ ಮತ್ತೆ ಇಂಗ್ಲಿಷ್. ರೀಸನಿಂಗ್ ಇಂದ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ಗೆ. ಕಂಪ್ಯೂಟರ್ ನಾಲೆಜ್ ಇಂದ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ಗೆ. ಫೈನಾನ್ಷಿಯಲ್ ಅವೇರ್ನೆಸ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ಗೆ. ಹಿಂದಿ ಅಥವಾ ಇಂಗ್ಲಿಷ್ ಭಾಷೆ ಎರಡರಲ್ಲಿ ಯಾವ್ದು ಚೂಸ್ ಮಾಡ್ತಾರೆ ಆ ಭಾಷೆಯಿಂದ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ಗೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತೆ ಡಾಟಾ ಇಂಟರ್ಪ್ರಿಟೇಷನ್ ಇಂದ ನಿಮ್ಗೆ ನೋಡ್ರಿ 40 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ಗೆ. ಒಟ್ಟು 200 ಪ್ರಶ್ನೆಗಳು, 200 ಅಂಕಗಳು ಇರುತ್ತೆ, 2 ಅವರ್ ಡ್ಯೂರೇಷನ್ಸ್ ಇರುತ್ತೆ. ಇದಾದ್ಮೇಲೆ ನೋಡ್ರಿ ಯಾವ್ದಾದ್ರು ತಪ್ಪು ಉತ್ತರಗಳನ್ನ ಕೊಟ್ರೆ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತಂದ್ರೆ, ಇಲ್ಲಿ ಖಂಡಿತವಾಗಿ ನೀವು ತಪ್ಪು ಉತ್ತರಗಳನ್ನ ಕೊಟ್ರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇಲ್ಲೇನ್ ಹೇಳಿದ್ರೆ ಅಂದ್ರೆ ಪೆನಾಲ್ಟಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ನೀವು ಯಾವುದೇ ಕ್ವಶನ್ ಅನ್ನ ನೀವು ತಪ್ಪು ಉತ್ತರ ಹಾಕಿದ್ರೆ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 1/4 ಮಾರ್ಕ್ಸ್, ಅಂದ್ರೆ ಆ ಪ್ರಶ್ನೆಗೆ ಎಷ್ಟು ಅಂಕಗಳನ್ನು ಕೊಟ್ಟಿದ್ರಲ್ಲ ಅದ್ರ 1/4 ಭಾಗದಷ್ಟು ಅಂಕಗಳನ್ನ ಕಡಿತಾ ಹೋಗ್ತಾರೆ. ಅಥವಾ 0.25 ಮಾರ್ಕ್ಸ್, ಅಂದ್ರೆ ಅದ್ರ ಒಂದ್ ಅಂಕ ಇದ್ರೆ 0.25 ಅನ್ನ ಕಟ್ ಮಾಡ್ತಾರೆ, 1.5 ಇದ್ರೆ 0.375 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ ಕಟ್ ಆಫ್ ಸ್ಕೋರ್ ಅನ್ನ ಏನಪ್ಪಾ ಅಂದ್ರೆ ಇಂಡಿವಿಜುವಲ್ ಸ್ಕೋರ್ ಏನಿರುತ್ತೆ ಅದರಲ್ಲೂ ಪಾಸ್ ಆಗ್ಬೇಕು, ಜೊತೆಗೆ ಏನಪ್ಪಾ ಅಂದ್ರೆ ನೀವು ಮೆರಿಟ್ ಮೇಲೆ ಬಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಇದಕ್ಕೆ ಸೆಲೆಕ್ಟ್ ಅನ್ನ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ನಾವ್ ಏನ್ ಮಾಡ್ತಾ ಹೋಗೋಣ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮತ್ತೆ ಮೇನ್ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ನೋಡ್ತಾ ಹೋಗೋಣ. ನೋಡ್ರಿ ನೀವು ಅಪ್ಲಿಕೇಶನ್ಸ್ ಅನ್ನ ಏನ್ ಮಾಡ್ಬೇಕಂದ್ರೆ IBPS ವೆಬ್ಸೈಟ್ ಆದಂತ www.ibps.in ಮೂಲಕನೇ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾಗತ್ತೆ. ನೋಡ್ರಿ ನಾನು ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ಹೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಪ್ರಿಲಿಮಿನರಿ ಎಕ್ಸಾಮಿಗೆ ಎಲ್ಲೆಲ್ಲಿ ಸೆಂಟರ್ಸ್ ಇದೆ ಮತ್ತೆ ಮೇನ್ ಎಕ್ಸಾಮಿನೇಷನ್ಗೆ ಎಲ್ಲೆಲ್ಲಿ ಸೆಂಟರ್ಸ್ ಇದೆ ಅಂತ ನಿಮಗೆ ನೋಟಿಫಿಕೇಶನ್ಸ್ ಅಲ್ಲೇ ತೋರಿಸ್ತಾ ಇದ್ದೀನಿ. ಆಮೇಲೆ ನೋಡ್ರಿ ಎಕ್ಸಾಮಿಗೆ ಹೋಗ್ಬೇಕಾದ್ರೆ ಏನೇನು ತೆಗೆದುಕೊಂಡು ಹೋಗ್ಬೇಕು ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿದ್ದಾರೆ, ಅದನ್ನು ಸಹ ಒಂದ್ಸರಿ ನೋಡ್ಕೊರಿ. ಸೊ ಹೌ ಟು ಅಪ್ಲೈ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಏನಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾಗತ್ತೆ. ಸೊ ಅಪ್ಲಿಕೇಶನ್ ಫೀಸ್ ಅನ್ನ ಇನ್ನೊಂದ್ಸರಿ ಕೊಟ್ಟಿದ್ದಾರೆ, ಅದನ್ನು ಸಹ ನೋಡ್ಕೊರಿ. ಮೋಡ್ ಆಫ್ ಪೇಮೆಂಟ್ ಅಂದ್ರೆ ಆನ್ಲೈನ್ ಎಕ್ಸಾಮ್ ಇರೋದ್ರಿಂದ ಆನ್ಲೈನ್ ಪೇಮೆಂಟ್ ಅನ್ನ ನೀವು ಮಾಡ್ಬೇಕಾಗತ್ತೆ, ಯಾವುದೇ ತರನಾಗಿ ಆಫ್ಲೈನ್ ಪೇಮೆಂಟ್ ಇಲ್ಲಿ ಇರುವುದಿಲ್ಲ. ಇದಾದ್ಮೇಲೆ ನೋಡ್ರಿ ಜನರಲ್ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಕಾಲ್ ಲೆಟರ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ನೋಡ್ರಿ ಯಾವ್ಯಾವ ಬ್ಯಾಂಕ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ಕೇಳಿದ್ದಾರೆ, ಮಲ್ಟಿಪರ್ಪಸ್ ಬ್ಯಾಂಕ್ ಅಲ್ಲಿ ಎಷ್ಟಿದೆ ಅಂತ ಹೇಳಿದ್ದಾರೆ. ಸೊ ಯಾವ್ದಕ್ಕೂ ಒಂದ್ಸರಿ ನೀವು ಆಫಿಷಿಯಲ್ ವೆಬ್ಸೈಟ್ ಅಂದ್ರೆ ಈ ಒಂದು ನೋಟಿಫಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ನೋಡ್ಕೊಂಡು ಹೋಗ್ರಿ. ಕರ್ನಾಟಕದಲ್ಲಿ ನೋಡ್ರಿ ಒಟ್ಟು ಎಷ್ಟಿದೆಯಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಅಲ್ಲಿ 100, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ 100 ಹುದ್ದೆಗಳಿಗೆ ವೇಕೆನ್ಸೀಸ್ ಇದೆ. ಇದ್ಯಾವ್ದಪ್ಪ ಅಂದ್ರೆ ಆಫೀಸ್ ಮಲ್ಟಿಪರ್ಪಸ್ ಹುದ್ದೆಗಳಿಗೆ, ಅದೇ ಆಫೀಸರ್ ಸ್ಕೇಲ್ 1 ಹುದ್ದೆಗಳನ್ನ ನೆಕ್ಸ್ಟ್ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡ್ರಿ ಆಫೀಸರ್ ಸ್ಕೇಲ್ 1 ಹುದ್ದೆಗಳಲ್ಲಿ ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ರಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ 116 ಹುದ್ದೆಗಳು ಖಾಲಿ ಇದ್ರೆ, ಸಾರಿ 286 ಹುದ್ದೆಗಳು ಖಾಲಿ ಇದ್ರೆ, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಏನಪ್ಪಾ ಅಂದ್ರೆ 100 ಹುದ್ದೆಗಳು ಖಾಲಿ ಇದೆ. ಅದೇ ಮಲ್ಟಿಪರ್ಪಸ್ ಗೆ ನಾವು ನೋಡ್ಬೇಕಾದ್ರೆ ನೋಡ್ರಿ ಕರ್ನಾಟಕವನ್ನ ಚೆಕ್ ಮಾಡ್ತಾ ಹೋದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ 100, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಲ್ಲಿ 100 ಹುದ್ದೆಗಳು ಖಾಲಿ ಇದಾವೆ. ಅದೇ ಆಫೀಸರ್ ಹುದ್ದೆಗಳು ಚೇಂಜ್ ಇದಾವೆ. ಸೊ ಈ ವೇಕೆನ್ಸಿನ ಕೊಟ್ಟಿದ್ರೆ ಇವನು ಸಹ ಒಂದ್ಸರಿ ನೋಡ್ಕೊಂಡು ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕ್ತಾ ಹೋಗ್ರಿ. ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ನೋಡ್ತಾ ಹೋಗೋಣ. ನೋಡ್ರಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ ಮತ್ತೆ ಮೇನ್ ಎಕ್ಸಾಮಿನೇಷನ್ ಸೆಂಟರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ನೋಡ್ರಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿದೆ ಅಂದ್ರೆ ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತೆ ಉಡುಪಿಲಿದೆ. ಅದೇ ಮೇನ್ ಎಕ್ಸಾಮಿನೇಷನ್ ಸೆಂಟರ್ ನೋಡ್ರಿ ಕರ್ನಾಟಕದಲ್ಲಿ ಎಲ್ಲಿರೋದಪ್ಪ ಅಂದ್ರೆ
ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಕಲಬುರಗಿ, ಹುಬ್ಬಳ್ಳಿ, ಮೈಸೂರು, ಶಿವಮೊಗ್ಗ ಮತ್ತೆ ಉಡುಪಿಲಿದೆ. ಇದೇನಪ್ಪ ಅಂದ್ರೆ ಇತ್ತೀಚೆಗೆ IBPS ಅವರು ಹೊರಡಿಸಿರುವಂತ RRB ನೋಟಿಫಿಕೇಶನ್ಸ್ ಬಗ್ಗೆ ಇರುವಂತ ಮಾಹಿತಿ. ಜೊತೆಗೆ ನೋಡ್ರಿ, ನಮ್ಮ ಕ್ಲಾಸಿಕ್ ISKA ಸ್ಟಡಿ ಸರ್ಕಲ್ ಅಲ್ಲಿ ಏನಪ್ಪಾ ಅಂದ್ರೆ ಇದೇ ತಿಂಗಳ 10ನೇ ತಾರೀಕಿಗೆ ನಾವು ಹೊಸದಾಗಿ ಬ್ಯಾಂಕಿಂಗ್ ಬ್ಯಾಚ್ ಗಳನ್ನ ಪ್ರಾರಂಭ ಮಾಡ್ತಿದ್ವಿ. ಜೊತೆಗೆ ಏನಪ್ಪಾ ಅಂದ್ರೆ ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ ಆಗಿರ್ತೀನಿ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಮತ್ತೆ ಎಷ್ಟು ವೇಕೆನ್ಸೀಸ್ ಖಾಲಿ ಇದೆಯಲ್ಲ ಅದನ್ನ ನೋಡ್ಕೊಂಡು ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ನ ಹಾಕ್ಬಹುದು. ಇದೇ ತರನಾಗಿ ಉದ್ಯೋಗದ ಬಗ್ಗೆ ಮಾಹಿತಿನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.